ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾನಂತೂ ಆರಾಮಾಗಿದ್ದೆ ನೋಡ್ರಿ ಎಲ್ಲರೂ ಆರಾಮದೀವಿ ನೀವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಸೊ ಇವತ್ತು ತಾರೀಕು ಹನ್ನೆರಡು ಸೊ ಹನ್ನೆರಡರಿಂದ ಹದಿನಾರವರೆಗೆ ನಮ್ಮ ಹುಬ್ಳಿದಾರದೊಳಗೆ ಯುವ ಜನೋತ್ಸವ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದೊಡ್ಡ ಪ್ರಮಾಣದೊಳಗೆ ಮಾಡಾಕತ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾತಿ ಗಣ್ಯರು ಬರ್ತಾರೆ ಮೇನ್ ಅಂದ್ರೆ ನಮ್ಮ ಪ್ರಧಾನಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಅವರದ ನರೇಂದ್ರ ಅವರು ಬರೋರಿದ್ದಾರೆ ನಮ್ಮ ಧಾರವಾಡಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು ಖುಷಿ ಆಗಕ್ಕತೈತಿ ನೋಡೋಣ ಸಾಧ್ಯ ಆದ್ರೆ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ನಾನಂತೂ ಹೋಗಂಗಿಲ್ಲ ಯಾಕಂದ್ರೆ ಸಾಕಷ್ಟು ರಶ್ ಇರ್ತೈತಿ ತಮ್ಮರಿಗೆ ಹೇಳಿ ಅವ್ರು ಹೋದ್ರಂದ್ರೆ ನನಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಬರ್ರಿ ಅಂತ ಸ್ವತಂತ್ರ ಅಂತ ಖಂಡಿತವಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ತಾನು ನೋಡ್ರಿ ಅಲ್ಲಿಂದನಾ ನಾ ಮಾತಾಡಕತ್ತ ಇವತ್ತು ಬೆಳಗ್ಗೆ ಬೆಳಗ್ಗೆನ ಬಂದಾಳೆ ಆಬು ಕುಡಿಯತ್ತೀಮಾ ನೀರು ಕುಡಿಯಕತ್ತಾ ಅಂತಕಿ ಬ್ಲಾಗ್ ಅಂತೂ ಬೆಳಗ್ಗೆನ ಅಂದ್ರೆ ಇಲ್ಲಿಯವರೆಗೆ ಏನೆಲ್ಲ ಆಗೈತೆ ಅನ್ನೋದು ಶೇರ್ ಮಾಡ್ಕೊಳ್ತೀನಿ ಮೋದಿಯವರು ಬರೋ ಸಲುವಾಗಿ ಈ ಒಂದು ಕಾರ್ಯಕ್ರಮ ದೊಡ್ಡದಿರೋ ಸಲುವಾಗಿ ನಮ್ಮ ಧಾರವಾಡ ಜಿಲ್ಲೆದೊಳಗೆ ಸಾಕಷ್ಟು ಶಾಲೆಗಳಿಗೆ ರಜೆ ಕೊಟ್ಟಾರ ಅದರಲ್ಲಿ ನನ್ನ ಮಗಳದು ಒಂದು ಅಂತ ಹೇಳ್ಬೋದು ಆಕಿದು ಇವತ್ತು ರಜೆ ಐತಿ ಆದ್ರ ಮಗಂದಿಲ್ಲ ರಜೆ ಅವನು ಬೇಜಾರ್ಲೇನೋ ಹೋದ ಅಕ್ಕಕ್ಕೆ ಸುಟ್ಟಿ ಐತಿ ನನಗೆ ಸುಟ್ಟಿ ಇಲ್ಲ ನಾನು ಸುಟ್ಟಿ ಮಾಡ್ತೀನಿ ಅಂತ ಅನ್ಕೊಂಡು ಇಲ್ಲಪ್ಪ ಹೋಗ್ಬೇಕು ಸ್ಕೂಲ್ ತಪ್ಪಿಸ್ಬಾರ್ದು ಅಂತ ಹೇಳಪ್ಪ ಅಪ್ರಮೀಶ್ ಕಳಿಸಿದ್ವಿ ಮಗಳದಾಳ ಮಗಳ ಹಾಕಿದ ಸ್ಪೆಷಲ್ ನಾಷ್ಟ ಇವತ್ತು ನಮಗೇನು ನಾಷ್ಟ ಮಾಡೋಕ್ಕೆ ಬಿಟ್ಟಿಲ್ಲ ಕಾಯಕತ್ತೀವಿ ಹಶುವರ ಆಗೈತಿ ಮಾಡಾಕತ್ತಾಳೆ ಏನು ಮಾಡತ್ತಾಳ ಅಂತ ತೋರಿಸ್ತೀನಿ ಮತ್ತು ಇಲ್ಲಿವರೆಗೆ ನಾನೆಲ್ಲ ಏನು ಕೆಲಸ ಮುಗಿಸ್ಕೊಂಡೆ ಇವತ್ತು ಲಘುನೇ ಇದ್ದೇನೆ ಇವತ್ತು ಇವತ್ತು ನಾ ಲಗು ಇದ್ದೀನಿ ದಿನ ಎಲ್ಲರೂ ಲಗು ಹೇಳ್ತಾರೆ ಇವತ್ತು ನಾ ಲಗು ಇದ್ದೀನಿ ಸೊ ಏನೆಲ್ಲ ಕೆಲಸ ಆಗೈತಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಎಂಡವರೆಗೆ ಇರ್ರಿ ಇವತ್ತು ನೋಡೋಣ ಏನೆಲ್ಲ ಶೇರ್ ಮಾಡೋಕೆ ಸಾಧ್ಯ ಆಕೈತಿ ನಾನು ಏನೆಲ್ಲ ವಿಶೇಷ ನಿಮಗೆ ಕೊಡಕ್ಕೆ ಸಾಧ್ಯ ಇವತ್ತಿನ ಬ್ಲಾಗ್ ಒಳಗೆ ಆದಷ್ಟು ಟ್ರೈ ಮಾಡ್ತೀನಿ ಸ್ನೇಹಿತರೆ ಮೊದಲಿಗೆ ಬುಧವಾರ ಸಾಯಂಕಾಲ ಏನೆಲ್ಲ ಆಯಿತು ಯಾರು ಬಂದಿದ್ರು ಎದಕ್ಕೆ ಬಂದಿದ್ರು ಅದನ್ನೆಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ನಂತರ ಗುರುವಾರ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಆಗ್ತೈತಿ ನೋಡ್ರಿ ಸ್ನೇಹಿತರೆ ಬುಧವಾರ ಸಾಯಂಕಾಲ ಬೆಳಗ್ಗೆಯಿಂದ ಯಾವುದೇ ಬ್ಲಾಗನ್ನು ಮಾಡಿರಲಿಲ್ಲ ನಾನು ಒಮಗೆ ಸಾಯಂಕಾಲ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚೋ ಟೈಮ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಮ್ಮ ತನು ಪುಟಾಣಿ ಯಾರೋ ದೀಪ ಬೆಳಗ್ತಿರ್ಲಿ ಏನೋ ಮಾಡ್ತಿರಲಿ ಆ ಮನೆಯಲ್ಲಾದರೂ ಅಷ್ಟೇ ಈ ಮನೆಯಲ್ಲಾದರೂ ಅಷ್ಟೇ ಉದಿನಕಡ್ಡಿ ಅಕ್ಕಿಗೂ ಕೊಡಲೇಬೇಕು ನಾವು ಯಾವ ರೀತಿ ಮಾಡ್ತೀವಿ ಒಂದು ಸಲ ಹೇಳ್ಕೊಟ್ಟಿದ್ದನ್ನು ಮರೆಯೋದಿಲ್ಲ ತಾನು ಅದೇ ರೀತಿ ಮಾಡ್ತಾಳೆ ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಆಕೆ ಉದ್ನಗಡ್ಡಿ ಬೆಳಗೋ ರೀತಿ ಆಗಿರ್ಬೋದು ಪ್ರದಕ್ಷಿಣೆ ಆಗಿರ್ಬೋದು ಎಲ್ಲನೂ ಕೂಡ ಮತ್ತು ರೊಟ್ಟಿ ಕೂಡ ಸ್ಟಾರ್ಟ್ ಮಾಡಿದ್ಲು ಕಾವೇರಿ ಇವತ್ತು ಬೇಗ ಮಾಡಿಬಿಡ್ತೀನಿ ಅಂಥೇಳಿ ಅವ್ವ ಬಂದಿದ್ಲು ಅವ್ವ ನಮಗೆ ಸಜ್ಜಿ ಹಿಟ್ಟು ತೊಗೊಂಬಂದಿದ್ಲು ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ಬಡಿಯಾಕಿ ಹಿಟ್ಟಬೇಕಲ್ಲ ಹೀಗಾಗಿ ನಾನು ಇಲ್ಲೇ ತರ್ಸ್ಕೊಂಡು ಗಿರ್ನಿ ಹಾಕಿಸ್ಬೇಕು ಅಂದ್ಕೊಂಡಿದ್ದೆ ಅವ್ವ ಇಲ್ಲ ನಾನು ಇಲ್ಲೇ ತರ್ಸಿನ ತಗೋ ಲೀಸ್ಟ್ನಾಗೆ ಬರ್ಸೀನಿ ಸಂತಿ ಲೀಸ್ಟ್ನಾಗ ಇಲ್ಲೇ ಹಾಕ್ಸೋಣ ಅಂತಂದಿದ್ಲ ಯಾವಾಗೂ ಅಂದ್ರೆ ಪ್ರತಿ ವರ್ಷವೂ ಆಕಿನ ಹಾಕಿಸ್ತಾಳೆ ಬಿಡ್ರಿ ಸಜ್ಜಿ ಹಿಟ್ಟು ಆಗಿರ್ಬೋದು ಆಮೇಲೆ ಏನಪ್ಪ ಮಾದಲಿ ಮಾಡಿದ್ರು ಆಯಿತು ಆಕಿನ ಕೊಟ್ಟು ಕಳ್ಸಿರ್ತಾಳ ಒಂದ ಕಡೆ ಮಾಡಿ ಹೀಗಾಗಿ ಸಜ್ಜಿ ಹಿಟ್ಟು ಗಿರ್ಣಿ ಹಾಕಿಸ್ಕೊಂಡು ಬಂದಿದ್ರಂತ ತೊಗೊಂಡು ಬಂದಿಲ್ಲ ನಮಗೂ ಸ್ವಲ್ಪ ಅವ್ರ ಮನೆಯಲ್ಲಿ ಆಗಲೇ ಈಗ ಸಜ್ಜಿ ರೊಟ್ಟಿ ಬಡಿತಾ ಇದ್ರಂತೆ ಹುಷ ಸ್ಕೂಲಿಂದ ಬಂದಾದ ನಂತರ ಸಜ್ಜಿ ರೊಟ್ಟಿನ ಮಾಡ್ತಾ ಇದ್ದಾಳೆ ಮತ್ತು ನಾಳೆ ಒಂದು ಸ್ವಲ್ಪ ಮಾಡಿದರೆ ಇವತ್ತು ಇವತ್ತೊಂದು ಸ್ವಲ್ಪ ಮಾಡ್ರಿ ನಾಳೆ ಒಂದು ಸ್ವಲ್ಪ ಮಾಡಿರಿ ವಾ ಮಾಡಕತ್ತಾಳು ಅಂತ ಅಂಥೇಳಿ ನಮಗೂ ಕೂಡ ಸಜ್ಜಿ ತೊಗೊಂಬಂದ್ಲವ್ವ ಆದರೆ ನಾನು ನಾಳೆ ಮಾಡ್ತೀನಿ ಇವತ್ತೇನು ಮಾಡೋಕ್ಕೆ ಹೋಗೋಂಗಿಲ್ಲ ಇನ್ನೂ ಟೈಮ್ ಐತಲ್ಲ ಹೀಗಾಗಿ ನಾನು ನಾಳೆ ಮಾಡಿದ್ರೆ ಆಯ್ತು ಅಂದ್ಕೊಂಡಿದ್ದು ಸ್ನೇಹಿತರೆ ಮತ್ತು ಡಬ್ಬಿಗಳು ಕಾಣಿಸ್ತಾ ಇರ್ಬೋದು ನಿಮ್ಗೆ ಬೆಡ್ ಮೇಲೆ ನಾನಿವತ್ತು ಜೋಳ ಗೋಧಿ ಎಲ್ಲನೂ ಹಸನ್ ಮಾಡೀನಿ ಗಿರ್ನಿಗೆ ಹೋಗಬೇಕಿತ್ತು ಮಾಮಾರ ಏನು ಅಂದ್ರೆ ಅವನ್ನ ಬೇರೆ ಒಂದು ಕವರ್ನಾಗೆ ಹಾಕ್ಕೊಂಡು ಹೋಗ್ಯಾರ ಎರಡು ಇದ್ದಿದ್ದಕ್ಕೆ ಡಬ್ಬಿ ಒಯ್ಯಕ್ಕೆ ಆಗಂಗಿಲ್ಲ ಅಂದ್ಬಿಟ್ಟು ಮತ್ತು ಬಂದಮೇಲೆ ಹೆಂಗೋ ಹಾಕಬೇಕಲ್ಲ ಅಂತ ಡಬ್ಬಿ ಅಲ್ಲೇ ಇಟ್ಕೊಂಡು ಕುಂತೀನಿ ನಾನು ನಮ್ಮ ತನು ಪಟಾನಿ ತಾನೆಲ್ಲ ಏನು ಹರಡಿರ್ತಾಳಲ್ಲ ಅದನ್ನ ಡಸ್ಟ್ಬಿನಿಗೆ ಹಾಕಂದ್ರೆ ಸಾಕು ಎಲ್ಲಾನು ಒಯ್ದ ಡಸ್ಟ್ಬಿನಿಗೆ ಹಾಕ್ತಾಳೆ ನೋಡಿದ್ರೆ ನೀವು ಹಾಕಿ ಬಿಸ್ಕಿಟ್ ರ್ಯಾಪರ್ ಆಮ್ಯಾಗ ಇನ್ನೊಂದು ಏನೋ ತಿಂದಿದ್ಲಪ್ಪ ಅದನ್ನೊಂದು ಎಲ್ಲನೂ ಆಗಿಲ್ಲ ಈಗ ನಾನು ಈರುಳ್ಳಿ ಹೆಚ್ಚಿಟ್ಟಿದ್ದೆ ಅಲ್ಲೇ ಅದರ ಸಿಪ್ಪೆ ಎಲ್ಲ ಇದ್ವು ಅವರಮ್ಮ ಇದನ್ನು ಇದು ಹಾಕನ್ಮದಿಲ್ಲ ಅಂದರೆ ಆ ಡಸ್ಟ್ಬಿನ್ ತಂದು ಅದನ್ನು ಹಾಕಾಕತ್ತಾಳೆ ನೋಡ್ರಿ ಜಾನ ಇದ್ದಾಳೆ ಇದು ಕೇಳ್ತಾಳೆ ಆದರೆ ಏನು ತನಗೆ ಮಾಡ್ಬೇಕು ಅನ್ನಿಸ್ಬೇಕು ಅಷ್ಟೇ ಅನ್ನದು ಇಲ್ಲಾಂದ್ರೆ ಮಾಡೋಂಗಿಲ್ಲ ಅಷ್ಟೇ ರೊಟ್ಟಿ ಅಂತೂ ನಡೀತಾ ಇದ್ದಾವೆ ಬೀನ್ಸ್ ಪಲ್ಯ ಮಾಡಿದ್ವಿ ಬೆಳಗ್ಗೆ ಸೊ ಬೀನ್ಸ್ ಪಲ್ಯ ಐತಿ ಯಾಕಂದರೆ ಬೆಳಗ್ಗೆ ಯಾವುದೇ ರೊಟ್ಟಿ ಚಪಾತಿ ಮಾಡಿರಲಿಲ್ಲ ಬೀನ್ಸ್ ಪಲ್ಯ ಐತಿ ನಾನು ಏನು ಮಾಡಿದೆ ಎಲ್ಲನೂ ಸೌತೆಕಾಯಿ ಗಜ್ಜರಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲನೂ ಹಾಕಿ ಪಚಡಿ ಮಾಡೀನಿ ನಮ್ಮ ಕಡೆ ಪಚಡಿ ಅಂತ ಹೇಳ್ತೀವಿ ಸೊ ಅದನ್ನು ಮಾಡಿಟ್ಟೀನಿ ರೊಟ್ಟಿ ಜೊತೆಗೆ ಮಸ್ತ್ ಆಗ್ತೈತಿ ಬೀನ್ಸ್ ಪಲ್ಲೆ ಪಚಡಿ ಮೊಸರು ಶೇಂಗಾ ಚಟ್ನಿ ಅನ್ನ ಮತ್ತು ಬೇಳೆ ಸಾರು ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಇವತ್ತು ರಾತ್ರಿ ಊಟಕ್ಕೆ ಇರುವಂಥ ಒಂದು ಮೆನು ಅಂತ ಹೇಳ್ಬೋದು ರೀ ನೋಡಿರಿ ಅನ್ನ ತಂದೆ ಸಂಕಷ್ಟಿನ ತಿನ್ಬೇಕು ಕಲ್ಲಂಗಡಿ ಅಂತ ಹೇಳಿ ಆದರೆ ತಿನ್ನೋಕೆ ಆಗಲೇ ಇಲ್ಲ ಒಬ್ಬಕ್ಕೆ ಆಗ್ಬಿಟ್ಟೆ ಎಲ್ಲರೂ ಹೋಗ್ಬಿಟ್ಟಿದ್ರು ಆದ್ರೆ ಭಾರಿ ಏನು ಮಾತ್ರ ಸೂಪರ್ ಆಗಿದ್ವು ರೀ ಒಂದು ಕೆ ಜಿ ಭಾರಿ ಏನು ನೋಡಿರಿ ಖಾಲಿನಾಗ್ಯವು ಮಸ್ತ್ ಅಂದ್ರೆ ಟೇಸ್ಟಿ ಆಗಿದ್ವು ನಮ್ಮ ತನ ಪುಟ್ಟ ನೋಡಿರಿ ತಿಂತಾಳೆ ಅನ್ನ ತನಗೇನು ಬೇಕು ಅದನ್ನ ಎಸ್ಕೊಂಡು ಹಣ್ಣು ತಿಂತಾಳೆ ಹಾಗೇನಿಲ್ಲ ಆದರೆ ದ್ರಾಕ್ಷಿ ಹಿಂಗ ಕೊಡ್ಬೇಕು ಗೊಂಚಲ ಕೊಡೋಂಗಿಲ್ಲ ಹಠಾಕಿಗೆ ಅದನ್ನ ಹಿಂಗಾಳಗ್ಯಾಡ್ಸ್ಕೊತ ಮನೆ ತುಂಬ ಎಲ್ಲರಿಗೆ ತೋರಿಸ್ಕೊತ ತಾನ ಒಂದೊಂದು ಬಿಡಿಸ್ಕೊತ ತಿಂತಾಳು ಖುಷಿ ಖುಷಿಯಕ್ಕಿಗೆ ಆ ಥರ ಗೊಂಚಲನ ಕೊಟ್ಟರೆ ಖುಷಿ ಅಕ್ಕಿಗೆ ಸೊ ಈ ಥರ ಎಲ್ಲ ನಡೆದಿತ್ತು ಮಕ್ಕಳು ಟ್ಯೂಷನಿಗೆ ಹೋಗ್ಯಾರ ಮಾಮಾರ ಅವ್ರಿಗೆ ಟ್ಯೂಷನಿಗೆ ಬಿಟ್ಟು ಗಿರ್ನಿಗೆ ಹೋಗ್ಯಾರ ತಂಗಿ ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ ಇನ್ನೇನು ಬರ್ತಾಳೆ ಮತ್ತು ಸಂಕ್ರಾಂತಿಗೆ ಸಂಕ್ರಾಂತಿಗೆಲ್ಲರೂ ಹೊಂಟಿರೇನು ಹೆಂಗೆ ಏನು ಅದನ್ನೂ ವಿಚಾರಿಸಾಕತ್ತಿದ್ರೆ ನಮ್ಗೆ ಎಲ್ಲಾನು ಮಾತುಕತೆ ಆಯಿತು ಮತ್ತು ಸಂಕ್ರಾಂತಿಗೆ ಮಾದ್ಲಿ ಮಾಡಾಕತ್ತೀನಿ ಸ್ವಲ್ಪ ನಾನು ಅಂದ್ಲೆ ನಾವೇನು ಮಾದ್ಲಿ ಮಾಡಾಕತ್ತಿಲ್ ಬಿಡ್ಬಾ ಈ ಸರಿ ನಾನು ಕ್ಯಾರೆಟ್ ಹಲ್ವಾ ಮಾಡಿಬಿಡ್ತೀನಿ ಸ್ವೀಟಿಗೆ ಅಂತಂದೆ ಸೊ ಕ್ಯಾರೆಟ್ ಹಲ್ವಾನ ಇಷ್ಟಪಡಾಕತ್ತಾರೆ ಸರಿ ಮಾಡೊಂದು ಗಂಟೆ ಬಿದ್ದಾರ ಅದಕ್ಕೆ ನಾನು ಹಬ್ಬದ ದಿವಸ ಕ್ಯಾರೆಟ್ ಹಲ್ವಾನ ಮಾಡಿದ್ರೆ ಅಂದ್ಕೊಂಡು ಸ್ನೇಹಿತರೆ ಮತ್ತು ಹೆಂಗೋ ಅವ ಮಾದ್ಲಿ ಮಾಡಿದ್ರೆ ಮಾದ್ಲಿಕ್ಕೆ ಕೊಟ್ಟೆ ಕೊಡ್ತಾಳೆ ಸೊ ಸ್ವೀಟ್ ಅದು ಆಗ್ತೈತಿ ಇದೆಲ್ಲ ರಾತ್ರಿ ಊಟ ಆದಮೇಲೆ ನೋಡ್ರಿ ಇದು ನೋಡಿರಿ ಟೈಮ್ ತೋರಿಸ್ತಾ ಇದ್ದೀನಿ ಹತ್ತುವರೆಗೆ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ಲು ಕಾವೇರಿ ಡೈಲಿ ಕಾವೇರಿನ ಮಾಡಿರ್ತಾಳೆ ನಾನು ಇವತ್ತು ಎದ್ಕೋ ಬಂದಿದ್ದೆ ಅಡುಗೆ ಮನೆಗೆ ಮತ್ತು ಸ್ವಲ್ಪ ಗ್ಯಾಸ್ ಗ್ಯಾಸಿನ ಕಟ್ಟಿ ಅಷ್ಟು ಒರೆಸಿದೆ ನಾನು ಅಕ್ಕಿ ಪಾತ್ರೆ ತೊಳಕತ್ತಿದ್ಲು ನನ್ನ ಮಗಳು ವಿಡಿಯೋ ಮಾಡೋಕತ್ತಾಳು ಮತ್ತು ನೋಡಿದ್ರಿ ನೀವು ಕಾಕರು ಮಲಗ್ತಾ ಇದ್ದಾರೆ ಇವ್ರದ್ದು ಎಲ್ಲ ಬೆಡ್ ರೆಡಿ ಆಗೈತಿ ನಾವೇನು ಹೇಳಿ ಎಲ್ಲನೂ ಒರೆಸಿದೆ ಸ್ವಲ್ಪ ಕೈ ತೊಳ್ಕೊಂಡ್ರೆ ಅದಂತ ನಿಂತೇನೆ ಅಕ್ಕಿ ಪಾತ್ರೆ ತೊಳಕತ್ತಿದ್ಲು ಸೊ ಆಯ್ತು ಎಲ್ಲನೂ ದಿನ ರಾತ್ರಿ ಇಷ್ಟು ಮಾಡೇನ ಕಾವೇರಿ ಎಲ್ಲ ಭಾಂಡೆ ಬೆಳಗ್ಗೆ ಅಡುಗೆ ಮನೆ ಸ್ವಚ್ಛ ಮಾಡೇನ ಮಲಗೋದಂತ ಹೇಳಿ ಅಕ್ಕಿ ಬಿಟ್ರು ನಾವು ಯಾರಾದರೂ ಮಾಡೇ ಮಾಡಿರ್ತೀವಿ ಹಿಂಗೆ ಒಟ್ಟು ಇದೊಂದು ದಿನದ ರುಟೀನ್ ನೋಡ್ರಿ ಯಾಕಂದ್ರೆ ಬೆಳಗ್ಗೆ ಐದ ತಕ್ಷಣ ಅಡುಗೆ ಮನೆ ಸ್ವಚ್ಛ ಇರಬೇಕು ಇರಬೇಕು ಫ್ರೆಶ್ ಡೇ ಫ್ರೆಶ್ ಒಂಥರ ಫೀಲ್ ಬರಬೇಕು ಅಡುಗೆ ಮನೆಗೆ ಬಂದರೆ ಅದು ಒಳ್ಳೇದು ಅಂತ ಹೇಳಿ ಹಂಗೆ ಮಾಡಿಟ್ಕೊಳ್ಳೋದು ತುಂಬಾ ಒಳ್ಳೇದು ಆಮೇಲೆ ನಾನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳಕತ್ತಿದ್ದೆ ನಾನು ಡೈಲಿ ನೈಟ್ ಬಿಸಿನೀರು ಕುಡ್ದ ಮಲಗ್ತೀನಿ ಊಟ ಆದಮೇಲೆ ಒಂದು ಗಂಟೆ ಆದ ನಂತರ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಡೈಲಿ ಅದು ನನಗೆ ರುಟೀನ್ ಆಗೈತಿ ಡೈಲಿ ಕಾವೇರಿ ಕಾಶ್ ಕೊಡ್ತಾಳೆ ಇವತ್ತು ಹೆಂಗೂ ನಾನು ಇದ್ದೆ ಅಂತ ನಾನು ಕಾಯ್ಕೊಳಕತ್ತೇನು ಸ್ನೇಹಿತರೆ ಈ ರೀತಿ ನಂದು ಡೈಲಿ ರುಟೀನ್ ಇರ್ತೈತೆ ನೋಡ್ರಿ ಇದೇ ರೀತಿ ಇರ್ತೈತಿ ಸೊ ಏನು ಇರ್ತೈತಿಪ್ಪ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಾಯಿತು ನಮ್ಮ ಬುಧವಾರದ ರಾತ್ರಿ ಒಂದು ಬ್ಲಾಗ್ ಇಲ್ಲಿಂದ ಮತ್ತೇನು ಕಂಟಿನ್ಯೂ ಮಾಡೋಕೆ ಹೋಗಲಿಲ್ಲ ನಾನು ಒಮ್ಮೆಗೆ ಗುರುವಾರ ಬೆಳಗ್ಗೆ ಬರ್ರಿ ಗುರುವಾರ ಬೆಳಗ್ಗೆ ಯಾವುದೇ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ನೋಡಿರಿ ಇಲ್ಲಿ ಪುಳಿ ಒಗ್ಗರೇದು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಮಗನ ಟಿಫನಿಗೆ ಮತ್ತು ಕಾವೇರಿಗೆ ಪುಳಿಯೋಗರೆನ ಕಲಿಸ್ಬೇಕು ರೈಸ್ ಕೂಡ ಮಾಡೇನಿ ನೋಡ್ತಾ ಇರ್ಬೋದು ಒಟ್ಟಾರೆಗಿ ಮಕ್ಕಳು ಟಿಫನಿಗೆ ಆಗಿರ್ಬೋದು ನಮಗೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು ರೈಸ್ ಮಾಡ್ಕೊಂಡಿದ್ದೀನಿ ಎದ್ದ ತಕ್ಷಣ ಬೇಳೆ ಸಾರು ಮಾಡ್ಕೊಂಡಿದ್ದೀನಿ ಆರು ಗಂಟೆಗೇನ ಎದ್ದಿದ್ದೆ ಇವತ್ತು ಸೊ ನೋಡಿರಿ ಬೇಳೆ ಸಾರು ಕೂಡ ರೆಡಿ ಐತಿ ಊಟಕ್ಕಂತಲೇ ಹೇಳ್ಬೋದು ಡಬ್ಬಿಗಂತೂ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಸಾಂಬಾರು ಯಾರು ಒಯ್ಯಂಗಿಲ್ಲ ಆ ನಂತರ ಏನೈತಪ್ಪ ಅಂತಂದ್ರೆ ಚಪಾತಿ ಹಿಟ್ಟು ಕೂಡ ಕಲಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಈಗ ಮೊದಲು ಅವರಿಗೆ ಪುಳಿಯೋಗರೆ ಸ್ವಲ್ಪ ಆರ್ಲಿ ಅಂದ್ಬಿಟ್ಟು ನಾನು ಇಟ್ಟಿನಿ ರೈಸನ್ನು ಈ ಕುಕ್ಕರ್ ತಗ್ದೇನಲ್ಲ ಹಿಂಗಾಗಿ ಮತ್ತು ಈ ಕಡೆ ಏನೈತಲ್ಲ ಬೆಳಗ್ಗೆನ ಚಪಾತಿ ಹಿಟ್ಟು ಕಲಸಿಟ್ಟೀನಿ ಚಪಾತಿನೂ ಮಾಡಬೇಕು ಟಿಫನ್ ಒಯ್ತಾಳೆ ತಂಗಿ ಚಪಾತಿನ ಮತ್ತು ಕಾವೇರಿ ಒಯ್ತಾಳೆ ಹಿಂಗಾಗಿ ಮತ್ತು ಬೇಗ ಕಲಸಿಡ್ರೆ ಚಪಾತಿ ಸಾಫ್ಟಾಗಿ ಚಲೋ ಆಗ್ತಾವೆ ಮೆತ್ತಗೆ ಈ ಕಡೆ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿನಿ ಈ ಕಡೆ ಚಪಾತಿ ಕಾಂಬಿನೇಷನ್ ಆಗಿ ಇವತ್ತು ಏನಪ್ಪ ಅಂದ್ರೆ ಫ್ಲವರ್ ಮತ್ತು ಹಸಿ ವಟಾಣಿ ಕುರ್ಮಾ ಟೈಪ್ ಮಾಡಿ ನೋಡಿರಿ ಸಖತ್ತಾಗಿ ಬಂದಿತ್ತು ಏನಂತೀರಿ ನೀವು ಫ್ಲವರ್ ಗೋಬಿ ಏನಂತೀವಲ್ಲ ಗೋಬಿ ಮತ್ತು ಹಸಿ ಬಟಾಣಿ ಒಂದು ಕುರ್ಮಾ ಮಾಡಿಕೊಂಡಿದ್ದೆ ಚೆನ್ನಾಗಿತ್ತು ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಈಗ ಮೊದಲ ರೈಸ್ ಕಲಿಸ್ಬಿಡ್ತೀನಿ ಮಗಗ ಟೈಮ್ ಆಗ್ತೈತಿ ಹೀಗಾಗಿ ನೋಡ್ತಾ ಇರ್ಬೋದು ಮಗನಿಗೆ ಎರಡು ಟಿಫನ್ ಹೋಗ್ತಾವೆ ಒಂದು ಶಾರ್ಟ್ ಒಂದು ಲಾಂಗ್ ಹೇಳಿ ಬಟ್ ಶಾರ್ಟ್ ವಲ್ಲೇನಕತ್ತ ನಾವು ಇವತ್ತು ಸ್ವಲ್ಪ ಚಕ್ಲೆದು ಒಯ್ಯೋ ಚಿಪ್ಸ್ ಒಯ್ಯೋ ಅಂದರೆ ಬೇಡ ಅಂತವನಿಗೆ ಲಾಂಗ್ ಒಂದು ಕಟ್ರಿ ನನಗೆ ಕುಳಿಯೋಗರೆ ಶಾರ್ಟ್ ಬೇಡ ಅಟ್ ಅಟ್ಲೀಸ್ಟ್ ಇಲ್ಲದ ತಿಂದು ಹೋಗು ಅನ್ನಾಕತ್ತೀನಿ ಏನು ಮಾಡ್ತಾನೋ ಗೊತ್ತಿಲ್ಲ ಕಲ್ಸೋಂಗೆ ಸ್ವಲ್ಪ ಜಾಸ್ತಿನ ಕಲ್ಸಾಕತ್ತೀನಿ ಇಲ್ಲೊಂದು ಸ್ವಲ್ಪ ತಿಂದು ಹೋಗಲ್ಲ ಅಂತ ಹೇಳಿ ಕಾವೇರಿಗೂ ಅಷ್ಟೇ ಅದನ್ನ ತಿಂದು ಹೋಗೋ ನೀನು ಅಂತ ಹೇಳಾಕತ್ತೀನಿ ಯಾಕಂದ್ರೆ ನಾವು ನಾಷ್ಟ ಆಮೇಲೆ ಆರಾಮಾಗಿ ಆಯ್ತಂತ ನೋಡ್ರಿ ಅಕ್ಕಿನೂ ಕೂಡ ಅದನ್ನು ಪುಳಿಯೋಗರೆ ಡಬ್ಬಿಗೆ ಹಾಕಿದೆ ಎರಡು ಚಪಾತಿ ಕೊಟ್ಟೆ ಮತ್ತೀಗ ಈಗ ಸ್ವಲ್ಪ ಪುಳಿಯೋಗರೆ ಇಲ್ಲೇ ನಾಷ್ಟ ಮಾಡಿ ಹೋಗಾಕೈತ ಅಳೋಕಿ ತಂಗಿದ ಹನ್ನೆರಡು ಗಂಟೆಗೆ ಐತಿ ಡ್ಯೂಟಿ ಹಿಂಗಾಗಿ ಮಗ ತನ ಕರ್ಕೊಂಡು ಬಂದ ನೋಡ್ರಿ ಬೆಳಗ್ಗೆ ಬೆಳಗ್ಗೆನ ಅಕ್ಕಿ ಎದ್ದ ತಕ್ಷಣ ಅಲ್ಲಿ ನಿಲ್ಲೋದನ ಇಲ್ಲ ಅತ್ತಿ ಮನೆ ಅತ್ತಿ ಮನೆ ಬಿಡ್ತಾ ಅಂತ ಸೊ ಕರ್ಕೊಂಡ್ಬಂದಾನು ನಮಗೂ ಆಕಿಲ್ಲ ಅಂದ್ರೆ ಒಂಥರ ಏನೂ ಬನ ಬನ ಅನಿಸ್ತೀವಿ ಆಕೆ ಬರಲಿಲ್ಲ ಅಂದ್ರೆ ನಾವು ಫೋನ್ ಮಾಡ್ಯಾರ ಕರೆಸ್ಕೊತೀವಿ ಹಿಂಗೆ ಅಂಥೇಳಿ ನೋಡ್ರಿ ಬೆಳಗ್ಗೆದೆಲ್ಲ ಅಡುಗೆ ಮುಗೀತು ಕಂಪ್ಲೀಟಾಗಿ ಇನ್ನೇನು ನಮಗೆ ನಾ ಅಷ್ಟು ಆರಾಮಾಗಿ ಮಾಡ್ಕೊಂಡ್ರತೇಳಿ ಎಲ್ಲಾನು ನೋಡ್ರಿ ಇದ್ದಷ್ಟು ಬಾಂಡೆ ಗಿಂಡೆ ಎಲ್ಲಾನು ತಿಕ್ಕಿ ಅಡುಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ನಾನು ಯಾಕಂದ್ರೆ ತಂಗಿದು ಹನ್ನೆರಡಕ್ಕೆಲ್ಲ ಡ್ಯೂಟಿ ಸೊ ಆರಾಮಾಗಿ ಮಾಡ್ಕೊಂಡ್ರ ಟಿಫನ್ ಅಂಥೇಳಿ ಇನ್ನೂ ಚಿನ್ನು ಮಲ್ಕೊಂಡಿದ್ದಾಳೆ ಆಕೆ ನಾ ಎದ್ದು ಮಾಡ್ತೀನಿ ಅಂದಾಳೆ ಇವತ್ತು ಟಿಫನ್ ಹೀಗಾಗಿ ನಾವು ಟಿಫನ್ ಹೋಗಿಲ್ಲ ಮಾಡೋಕೆ ಇಲ್ಲೇ ನಿನ್ನೆ ಗಿರ್ನಿಗೆಲ್ಲ ಹೋಗಿ ಬಂದಿದ್ರು ಹೇಳಿದೆ ನಿಮ್ಗೆ ಗಿರ್ನಿಗೆ ತೊಗೊಂಡು ಹೋಗ್ಯಾರ ಜೋಳ ಓದಿ ಹಸನ್ ಮಾಡಿ ಇಟ್ಟಿದ್ದೆ ಅಂಥೇಳಿ ಅದನ್ನು ಎಲ್ಲನೂ ಸಾನಿಸಿ ಇಡ್ತಾಯಿದ್ದಾರೆ ಇದ್ದಾರೆ ಆವಾಗ ಅವಾಗ ಬಂದಿರ್ತಾರೆ ತೋರಿಸಿ ನಿಮ್ಗೆ ಹೆಲ್ಪರ್ ಅವರು ಎಲ್ಲಾನು ಎರಡು ಹಿಟ್ಟನ್ನು ಇದ್ದಾರೆ ಜಸ್ಟ್ ಜಳಕ ಮಾಡಿ ಬಂದೆ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡೀನಿ ಇವತ್ತು ಲಘು ಎದ್ದೀನಿ ಎಲ್ಲ ಲಘು ಕೆಲಸ ಆಗೈತಿ ಲಘು ಆಗೈತಿ ಇವತ್ತ ಸೊ ಬಂದ ತಕ್ಷಣ ಈಗ ನೋಡಿರಿ ಪೂಜೆ ಮಾಡಿಕೊಂಡೆ ನೀವು ಹೇಳಿದ ಮೇಲೆ ರಂಗೋಲಿನೂ ಸ್ವಲ್ಪ ನೆನಪಲ್ಲಿ ಹಾಕಕತ್ತೀವಿ ಯಾಕಂದ್ರೆ ಹೊರಗಡೆ ಇಟ್ಟಿರ್ತೀವಿ ರಂಗೋಲಿ ಇದನ್ನ ನೆನಪಾಗ್ತಿದ್ದಿಲ್ಲ ಈ ಸರಿ ಇಲ್ಲೇ ಹಿಡಿಸ್ಬಿಟ್ಟಿ ನಾನು ಮಕ್ಕಳು ಹಾಕಕತ್ತಾರ ರಂಗೋಲಿನ ನಮಗೂ ಒಂದು ಪಾಸಿಟಿವ್ ವೈಬ್ಸ್ ಕಂಡಂಗೆ ಕಾಣ್ತೈತಿ ಜಗ್ಲಿ ಒಳಗೆ ಇಷ್ಟು ದಿನ ಏನೋ ಬನಾ ಬನ ಅನಿಸ್ತಿತ್ತು ಇದು ಒಂದು ರಂಗೋಲಿಯಿಂದ ಏನೋ ಒಂಥರ ಶುಭ ಅನಿಸ್ತಾ ಆತೈತಿ ನಿಜವಾಗ್ಲೂ ಕಳೆ ಬಂದಂಗಾಗೈತಿ ಜಗ್ಲಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಹೇಳಿದ್ದಕ್ಕಾಗಿ ನೋಡಿದ್ರಿ ನೀವು ಎಲ್ಲಾನು ಇಲ್ಲಿ ನೋಡ್ರಿ ಸ್ಪೆಷಲ್ ನಾಷ್ಟ ಟೈಮು ಮ್ಯಾಗಿ ಮಂದಿರ ಅದಾರ ಎಲ್ಲರು ಇದು ಮ್ಯಾಗಿನ ಹುಳ ಇದು ಮ್ಯಾಗಿಯ ಹುಳ ಅಲ್ಲನ ಅಲ್ಲ ನನಗೆ ಕೊಡಂಗಿಲ್ಲನಾ ಮ್ಯಾಗಿ ಕೊಡ್ತಿ ಕೊಡ್ತಿ ಕೊಡ್ತಾ ಅಂತ ರೀ ನನ್ನ ಸಸಿ ಮ್ಯಾಗಿ ಕೊಡ್ತಾ ಅಂತ ಓ ಉಮ್ಮ ಕೊಡತಳ ಉಮ್ಮ ಕೊಡತ ನೋಡಿದ್ರಿ ಇನ್ನೂ ಎಲ್ಲ ಅಡುಗೆ ಮುಗಿದೈತಿ ಏನು ಟೆನ್ಷನ್ ಇಲ್ಲ ಹಾಂ ನೋಡಿರಿ ವೆಜಿಟೇಬಲ್ ನ್ಯೂಡಲ್ಸ್ ವೆಜಿಟೇಬಲ್ಸ್ ಮ್ಯಾಗಿ ನನ್ನ ಮಗಳು ಏನೆಲ್ಲ ತರಕಾರಿ ಮನೆ ಅದಾವೆ ಎಲ್ಲ ತರಕಾರಿ ಹಾಕಿ ಮ್ಯಾಗಿ ಮಾಡಾಕತ್ತಲ್ಲ ಅಕ್ಕ ಭಾಳ ಇಷ್ಟ ಹಿಂಗೆ ನೀನೇನೇ ಹೇಳಿದ್ದೆ ದಿನಾ ನೀವು ಮಾಡಿದ್ದು ತಿಂತೀನಿ ನಾನು ನನ್ಗೆ ಮಾಡಿ ರಜಾ ಐತಿ ನಾನು ಮಾಡ್ತೇನೆ ಮ್ಯಾಗಿ ಅಂತ ಹೇಳಿ ಮತ್ತು ನಮಗೂ ಅದನ್ನ ಮಾಡಿಬಿಡುವ ಅಂತಂದೇವಿ ಏನು ಮಾಡೋದು ಲೇಟಾಗಿದ್ದಾರ ರಜಾ ಐತೆ ಅಂತ ಹೇಳಿ ಮೇಡಮ್ ಹಶುವರ ಆಗೈತಿ ಇವತ್ತು ರಜಾ ಐತಿ ಒಗ್ಸ್ಬೇಡ್ರಿ ಅಂದ್ಲ ನಾವ ನಾ ಇನ್ನೂ ಮಕ್ಕಳಿದ್ಲಕ್ಕಿ ಯಾವ ಹೊಟ್ಟೆ ಸತ್ತೇಳ ಯಾವ ಮ್ಯಾಗಿ ಮಾಡಿ ಹೇಳಿ ಮಾಡಾಕತ್ತಾಳ ಮಾಡಿ ಮಾಡಿ ಹಾಂ ಹಾಯ್ ಮಾಡಿ ಈಗ ಹಾಯ್ ಹಾಂ ಮ್ಯಾಗಿ ಮಾಡ್ತಾಳೆ ಈಗ ಇದ್ರೊಳಗೆ ನಾಲ್ಕು ಇರ್ತಾವ ಸೊ ನಾಲ್ಕು ಮಾಡಿಬಿಡ್ತಾಳೆ ನಾವು ತಲುವಿನ ಹಿಡಿದು ನಾಲ್ಕು ಜನ ಅದೇವಿ ಮತ್ತೆ ಇದ್ರೊಳಗಿನ ಮಸಾಲ ಅಲ್ದನ ಮತ್ತೆ ಒಂದು ಪ್ಯಾಕೆಟ್ ಮಸಾಲಾ ಮ್ಯಾಜಿಕ್ ಹಾಕಳ ನನ್ನ ಮಗಳ ಬೇರೆ ಏನು ಖಾರ ಉಪ್ಪು ಹಾಕಂಗಿಲ್ಲ ಇದೊಂದು ಮಸಾಲ ಇದ್ರ ಜೊತೆ ಇದೊಂದು ಮಸಾಲ ಸೇರ್ಸ್ಬಿಡ್ತಾ ಹಿಂಗ್ ತಡಿ ತಡಿ ಒಂದ್ ಸೆಕೆಂಡ್ ತಡಿ ಉಲ್ಟಾನೆ ನಮ್ಮ ಮನೆಗೆ ಮುಂಜುಂಜಲೆ ಬರ್ರಿ ಸ್ನೇಹಿತರೆ ಬಿಸಿ ಬಿಸಿಯಾದ ವೆಜಿಟೇಬಲ್ಸ್ ಮ್ಯಾಗಿ ತಿನ್ನೋನಂತ ಎಲ್ಲ ತರಕಾರಿ ಹಾಕಿ ಮಸ್ತಾಗಿ ಮಾಡ್ಯಾಳ ಮಗಳ ಸಾಕಷ್ಟು ಆಗೈತಿ ನಿಜವಾಗ್ಲೂ ಮೊದಲಿಗೆ ಸ್ವಲ್ಪ ಚಳಿ ವಾತಾವರಣ ಹಶು ಬೇರೆ ಆಗೈತಿ ಬಿಸಿ ಬಿಸಿ ಮ್ಯಾಗಿ ಅದ್ರಾಗೆಲ್ಲ ತರಕಾರಿಗಳದವು ಸಾಕಷ್ಟು ಟೇಸ್ಟಿ ಆಗೈತಿ ನೀವು ಕೂಡ ಬರ್ರಿ ಟೇಸ್ಟ್ ಮಾಡಿರಿ ಅಂತ ನನ್ನ ಮಗಳು ಚೆನ್ನಾಗಿ ಮಾಡ್ತಾಳೆ ಮ್ಯಾಗಿನ ಸೊ ಮ್ಯಾಗಿ ಮಾಡೋದಿದ್ರೆ ಅಕ್ಕಿಗೆ ಹಚ್ಚಿರ್ತೀವಿ ನಾವು ಹೀಗಾಗಿ ಇವತ್ತು ಅಕ್ಕಿನ ಎದ್ದ ತಕ್ಷಣ ಮಾಡಿ ಕೊಟ್ಟ ಮೇಲೆ ನಾಷ್ಟ ಮಾಡ್ತಾಯಿದ್ದೀವಿ ನೋಡ್ರಿ ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಅಂತ ಹೇಳ್ತೀನಿ ಸ್ನೇಹಿತರೆ ಹೆಂಗೆ ಅನಿಸ್ತು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ತಪ್ಪದೆ ಲೈಕ್ ಮಾಡ್ರಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಲೈಕ್ ತುಂಬಾ ಖುಷಿ ಕೊಡ್ತೈತೆ ನನಗೆ ಹಾಗೇನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಯಾವುದೇ ವಿಡಿಯೋ ಹಾಕಿದ್ರು ಅದರದ್ದು ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪ್ತೈತಿ ಹೀಗೆ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ನನ್ನ ಚಾನಲ್ ವೀಡಿಯೋಗಳನ್ನು ಶೇರ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೂಡ ಕೇಳ್ಕೊಳ್ತೀನಿ ಹಾಗೇನ ರೆಸಿಪಿ ಚಾನಲ್ಗೂ ವಿಸಿಟ್ ಮಾಡಿರಿ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸ್ನೇಹಿತರೆ ಬಹಳನ ಸರಳವಾಗಿ ಹಾಗೆ ರುಚಿಕರವಾದ ಒಂದು ಅಡುಗೆಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೂ ಹೆಲ್ಪ್ ಆಗಬಹುದು ಹೀಗಾಗಿ ತಪ್ಪದ ರೆಸಿಪಿ ಚಾನಲ್ನು ಕೂಡ ವಿಸಿಟ್ ಮಾಡಿ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ಬ್ಲಾಗೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು